हेलो स्टूडेंट्स, नम्म राज्य के ओमिक्रॉन वायरस प्रवेश बहळष्टु विद्यार्थिगळु संतोषपट्टिदिरा। अदु ईगा बहळ वेगवागि ओमिक्रॉन वायरस नम्म राज्यदल्लि हरडता इदे अंत माध्यमगळल्लि सुद्दि प्रसरिसुत्ता इदे। नन्न मेलगे विद्यार्थिगळ प्रश्नेगळ सुरिमळे बीळ्ताने इदे। निम्म प्रश्नेगळिगे उत्तर कोडोदक्के नानु इवत्तु बंदिदिनि। ग्रीन्स इनोवेटर चानल शैक्षणिक कलिके स्फूर्तिदायक मत्तु उपयुक्त ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೆ। ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ। ಓಮಿಕ್ರಾನ್ ವೈರಸ್ ನಿಂದ ನಮ್ಮ ರಾಜ್ಯ ಲಾಕ್ ಡೌನ್ ಆಗುತ್ತಾ ಅಂತ ಸುಮಾರು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಿರಾ। ಓಮಿಕ್ರಾನ್ ವೈರಸ್ ನಮ್ಮ ರಾಜ್ಯದ 5% ಜನತೆ ಮೇಲೆ ದಾಳಿ ಮಾಡಿದ್ರೆ ಖಂಡಿತ ರಾಜ್ಯ ಲಾಕ್ ಡೌನ್ ಆಗುತ್ತೆ। ಈಗ ಅಂತ ಪರಿಸ್ಥಿತಿ ಇಲ್ಲ, ಹಾಗೂ ಕರೋನಾ ಬಂದ್ಮೇಲೆ ರಾಜ್ಯದ ಸುಮಾರು ಜನತೆ ವ್ಯಾಕ್ಸಿನೇಷನ್ ಹಾಕಿಸಿಕೊಂಡಿದ್ದಾರೆ। ಪ್ರತಿಯೊಬ್ಬರೂ ಒಳ್ಳೆಯ ಆಹಾರ ಪದ್ಧತಿನ ಅನುಸರಿಸ್ತಾ ಇದ್ದಾರೆ, ಹಾಗೂ ಸುಮಾರು ಮಂದಿ ವ್ಯಾಯಾಮ, ಯೋಗ, ಧ್ಯಾನ ಮುಂತಾದ ಒಳ್ಳೆಯ ಆರೋಗ್ಯಕ್ಕೆ ಸುಗಮವಾದ ಹಾದಿಯನ್ನು ಹಿಡಿದಿರೋದ್ರಿಂದ ನಮ್ಮ ರಾಜ್ಯದಲ್ಲಿ 5% ಜನತೆಗೆ ಓಮಿಕ್ರಾನ್ ವೈರಸ್ ಬರೋದು ಡೌಟೇ ಅಂತ ಹೇಳ್ಬೋದು। ಎರಡನೇ ಪ್ರಶ್ನೆ, ಓಮಿಕ್ರಾನ್ ಜಾಸ್ತಿ ಬಂದು ಲಾಕ್ಡೌನ್ ಆದರೆ ಪಬ್ಲಿಕ್ ಎಕ್ಸಾಮ್ ಇರುತ್ತಾ? ಓಮಿಕ್ರಾನ್ ಜನವರಿ ಫೆಬ್ರವರಿಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ನಿಜಾನಾ? ಓಮಿಕ್ರಾನ್ ಅನ್ನೋದೊಂದು ವೈರಸ್ಸು, ಬೇರೆ ದೇಶಗಳಲ್ಲಿ ಓಮಿಕ್ರಾನ್ ಹೌದು ಹಾವಳಿ ಮಾಡ್ತಾ ಇದೆ, ಅಲ್ಲಿ ಜನರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂತ ತಜ್ಞರು ಹೇಳ್ತಾರೆ। ನಮ್ಮ ದೇಶಕ್ಕೂ ಓಮಿಕ್ರಾನ್ ವೈರಸ್ ಬಂದಿದೆ, ಜನವರಿ ಫೆಬ್ರವರಿಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಬಂದೇ ಬರುತ್ತೆ ಅಂತ ಯಾರೂ ಅದನ್ನು ಗ್ಯಾರಂಟಿ ಕೊಡ್ತಾ ಇಲ್ಲ। ಜನವರಿ ಫೆಬ್ರವರಿಲಿ ಜಾಸ್ತಿ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಅಷ್ಟೇನೇ, ಬರ್ಬೋದು ಅಂತ ಹೇಳಿದ್ದಾರೆ ಹೊರತು ಬರುತ್ತೆ ಅಂತ ಗ್ಯಾರಂಟಿ ಹೇಳಿಲ್ಲ। ಮುಂದಿನ ಪ್ರಶ್ನೆ, ಓಮಿಕ್ರಾನ್ ಜಾಸ್ತಿ ಬಂದರೆ ಪಬ್ಲಿಕ್ ಎಕ್ಸಾಮ್ ಇರುತ್ತಾ? SSLC ಮತ್ತು PUC ಮತ್ತು ಈವನ್ ಡಿಗ್ರಿ ಸ್ಟೂಡೆಂಟ್ಸ್ ಕೇಳಿದ್ದೀರಾ। ಹೋದ್ಸತಿ ಕರೋನಾ ಲಾಕ್ಡೌನ್ ಸಮಯದಲ್ಲೇ SSLCಗೆ ಪಬ್ಲಿಕ್ ಎಕ್ಸಾಮ್ ಆಯಿತು, PUCಗೆ ಪಬ್ಲಿಕ್ ಎಕ್ಸಾಮ್ ಮಾಡಲಿಲ್ಲ। 2020 ಮತ್ತು 2021 ಅಲ್ಲೂ ಲಾಕ್ಡೌನ್ ನಡುವೆ SSLC ಪಬ್ಲಿಕ್ ಎಕ್ಸಾಮ್ ಮಾಡಿದ್ದಾರೆ ಅಂದರೆ ಈ ಸತಿ ಲಾಕ್ಡೌನ್ ಆದ್ರೂ ಪೋಸ್ಟ್ಪೋನ್ ಮಾಡಿಬಿಟ್ಟು ಎಕ್ಸಾಮ್ನ ವೈರಸ್ ಕಮ್ಮಿ ಆದಮೇಲೆ ಖಂಡಿತ ಪಬ್ಲಿಕ್ ಎಕ್ಸಾಮ್ ಮಾಡೇ ಮಾಡ್ತಾರೆ। PUC ನಲ್ಲಿ ಆಲ್ರೆಡಿ ಮಿಡ್ ಟರ್ಮ್ ಪಬ್ಲಿಕ್ ಎಕ್ಸಾಮ್ ಮಾಡಿದ್ದಾರೆ, ಅಕಸ್ಮಾತ್ ಪಬ್ಲಿಕ್ ಎಕ್ಸಾಮ್ ಟೈಮಲ್ಲಿ ಲಾಕ್ಡೌನ್ ಆಯಿತು ಅಂತಂದರೆ ನಿಮಗೂ ಪಬ್ಲಿಕ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾರೆ, ಈ ಸತಿ ಪಬ್ಲಿಕ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಲ್ಲ। ನೆಕ್ಸ್ಟ್ ಪ್ರಶ್ನೆ, ಸೆಕೆಂಡ್ PUC ಮಿಡ್ ಟರ್ಮ್ ಪಬ್ಲಿಕ್ ಎಕ್ಸಾಮ್ ಮಾಡಿರೋದ್ರಿಂದ ನಮಗೆ ಮೋಸ್ಟ್ಲಿ ಪಬ್ಲಿಕ್ ಎಕ್ಸಾಮ್ ಇರಲ್ಲ ಅಂತ ಅಂದ್ಬಿಟ್ಟು ಸುಮಾರು ವಿದ್ಯಾರ್ಥಿಗಳು ನೀವೇನೆ ಕ್ವಶನ್ನು ಕೇಳ್ಕೊಂಡಿದ್ದೀರಾ, ಆನ್ಸರು ಹೇಳ್ತಾ ಇದ್ದೀರಾ। ಮಿಡ್ ಟರ್ಮ್ ಪಬ್ಲಿಕ್ ಎಕ್ಸಾಮ್ ಮಾಡಿರೋದು ನಿಮಗೊಂದು ಪ್ರಿಪ್ರೇಟರಿ ಎಕ್ಸಾಮ್ ಮಾಡೋಕ್ಕಾಗದಿದ್ರೆ, ಸೊ ಅದೊಂದು ಪಬ್ಲಿಕ್ ಎಕ್ಸಾಮ್ ಸ್ವರೂಪದಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಮಾಡಿದ್ದಾರೆ। ಲಾಕ್ಡೌನ್ ಆದ್ರೂ ಸಮಯ ನೋಡಿಕೊಂಡು ನಿಮಗೆ ಪಬ್ಲಿಕ್ ಎಕ್ಸಾಮ್ ಮಾಡೇ ಮಾಡ್ತಾರೆ। ಅಕಸ್ಮಾತ್ ಪಬ್ಲಿಕ್ ಎಕ್ಸಾಮ್ ಮಾಡ್ದೇ ಇದ್ರೆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಮಾಡಿಲ್ಲ, ಸೊ ಮಾರ್ಕ್ಸ್ ಕಮ್ಮಿ ಬಂದರೆ ಅಥವಾ ಫೇಲ್ ಆದರೆ ನಮಗೆ ಸೆಕೆಂಡ್ PUC ಮಾರ್ಕ್ಸ್ ಕಮ್ಮಿ ಆಗುತ್ತಾ ಅಂತ ಕೇಳಿದ್ದೀರಾ। ವಿದ್ಯಾರ್ಥಿಗಳು ತುಂಬ ಮುಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೀರಾ, ಇಷ್ಟೊಂದು ಆಲೋಚನೆ ಮಾಡಬಾರ್ದು। ಪಬ್ಲಿಕ್ ಎಕ್ಸಾಮ್ ಆಗದೇ ಇದ್ದಾಗ ಮಿಡ್ ಟರ್ಮ್ ಎಕ್ಸಾಮು ಮಾರ್ಕ್ಸ್ನ ಕನ್ಸಿಡರ್ ಮಾಡಿದಾಗ ಯಾರ್ಯಾರು ಕಮ್ಮಿ ಬಂದಿರುತ್ತೋ ಅವ್ರಿಗೆ ಬೇರೆ ಒಂದು ಆಪ್ಷನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟೇ ಕೊಡುತ್ತೆ। ಸೊ ಅದರಿಂದ ನೀವು ನಮ್ಮ ಪಬ್ಲಿಕ್ ಎಕ್ಸಾಮ್ ನಾಳೆ ಆಗಲ್ಲ ಅಂತ ಅಂದ್ಬಿಟ್ಟು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬರುತ್ತಲ್ಲ ಅಂತ ಆಲೋಚನೆ ಮಾಡೋದು ಕಮ್ಮಿ ಮಾಡಿ ನೀವು ನೆಕ್ಸ್ಟ್ ಪಬ್ಲಿಕ್ ಎಕ್ಸಾಮ್ಗೆ ಓದೋಕ್ಕೆ ಕೂತ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ಸ್ ಪಬ್ಲಿಕ್ ಎಕ್ಸಾಮಲ್ಲಿ ಬರುತ್ತೆ। SSLC ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಅಕಸ್ಮಾತ್ ಲಾಕ್ಡೌನ್ ಆದರೆ ಲಾಸ್ಟ್ ಇಯರ್ ಪಬ್ಲಿಕ್ ಎಕ್ಸಾಮ್ಸ್ಗೆ MCQs ಇತ್ತಲ್ಲ, ಅದೇ ರೀತಿ ಈ ಸತಿ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿಬಿಡ್ತಾರ? ಓನ್ಲಿ 2021 ಅಲ್ಲಿ ಮಾತ್ರ ಆ ಥರ ಇತ್ತು, 2020 ಕರೋನಾ ಇತ್ತು, ಆ ಟೈಮಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಲಿಲ್ಲ। ಕೆಲವು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಕ್ವಶನ್ ಕೇಳಿದ್ದೀರಾ, ಲಾಸ್ಟ್ ಇಯರು ಫ್ರೆಷರ್ಸ್ಗೆ ಎಕ್ಸಾಮ್ ನಡೆಸೇನೆ ಪಾಸ್ ಮಾಡಿಬಿಟ್ರು, ಈ ಬಾರಿನೂ ಅದೇ ರೀತಿ ಆದರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ಇರುತ್ತಾ
ಅಥವಾ ಎಕ್ಸಾಮ್ ಇರಲ್ವಾ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಫ್ರೆಷರ್ಸ್ಗೆ ಎಕ್ಸಾಮ್ ನಡೆಸ್ತಾರೆ. ನೆಕ್ಸ್ಟು SSLC ಸ್ಟೂಡೆಂಟ್ಸ್ ಕೇಳಿದ್ದೀರಾ, ಲಾಕ್ಡೌನ್ ಆದರೆ ನಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾದರೂ ತಿರ್ಗಾ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ಬರುತ್ತಾ, ಬಹು ಆಯ್ಕೆ ಪ್ರಶ್ನೆಗಳು, ಅಥವಾ ಮಾಮೂಲಿ ರೆಗ್ಯುಲರ್ ಪ್ಯಾಟ್ರನ್ನೇ ಪ್ರಶ್ನೆ ಪತ್ರಿಕೆಗಳಿರುತ್ತಾ ಅಂತ ಕೇಳಿದ್ದೀರಿ. ಖಂಡಿತ ನಿಮ್ದು ರೆಗ್ಯುಲರ್ ಪ್ಯಾಟ್ರನ್ನೇ ಇರುತ್ತೆ ಪರೀಕ್ಷೆ. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದಕ್ಕಿಂತ ಜ್ಞಾನ ಪಡ್ಕೊಳ್ಳೋದಕ್ಕೆ ಓದಬೇಕು. ಪರೀಕ್ಷೆ ಇರುತ್ತಾ ಇರಲ್ವಾ, ಪರೀಕ್ಷೆ ಇರುತ್ತಾ ಇರಲ್ವಾ, ಪರೀಕ್ಷೆ ಇದ್ರೆ ಪಾಸ್ ಆಗುತ್ತಾ ಇಲ್ವಾ, ಪರೀಕ್ಷೆ ಇದ್ರೆ ಯಾವ ರೀತಿ ಕ್ವಶನ್ ಪೇಪರ್, ಪರೀಕ್ಷೆ ಮಾಡಿದ್ರೆ ಹೇಗೆ ಮಾಡ್ತಾರೆ, ಬಹಳಷ್ಟು ಗೊಂದಲದಲ್ಲಿದ್ದೀರಾ. ಖಂಡಿತ ನಿಮ್ಮ ಮಾನಸಿಕ ಗೊಂದಲನ ದೂರ ಇಟ್ಬಿಡಿ. ನೀವು ಕಲಿತಾ ಇರೋದು ಜಾಣತನ ಅಭಿವೃದ್ಧಿ ಪಡ್ಕೊಳ್ಳಕ್ಕೆ, ನಿಮ್ಮ ಕಲಿಕೆ ನಿಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡ್ಸೋಕ್ಕೆ. ನಿಮ್ಮ ಕಲಿಕೆಯಿಂದ ನೀವು ಇನ್ನೂ ಹೆಚ್ಚು ಜ್ಞಾನಿಗಳಾಗ್ತೀರಾ. ನಿಮಗೆ ಪಬ್ಲಿಕ್ ಎಕ್ಸಾಮ್ ಇರುತ್ತೋ ಅಥವಾ ಪಬ್ಲಿಕ್ ಎಕ್ಸಾಮ್ ಬಿಡುತ್ತೋ ಅದನ್ನ ಪಕ್ಕ ಎತ್ತಿಟ್ಬಿಡಿ. ಏನಕ್ಕಂತಂದ್ರೆ ಕಲಿತಾ ಇರೋದು ನಿಮ್ಮ ಜ್ಞಾನ ಹೆಚ್ಚೆ ಮಾಡಿಸ್ಕೊಳಕ್ಕೆ ಹೊರತು ಪಬ್ಲಿಕ್ ಎಕ್ಸಾಮಲ್ಲಿ ಇರುತ್ತೋ ಇರಲ್ವೋ, ಇದ್ರೆ ನಾವು ಯಾವ ಕ್ವಶನ್ ಬರುತ್ತೆ, ಇಲ್ಲದೇ ಇದ್ರೆ ಯಾವ ಪ್ಯಾಟರ್ನ್ ಬರುತ್ತೆ. ನೋ, ಡೋಂಟ್ ವರಿ ಅಬೌಟ್ ಇಟ್. ಬರಲಿ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ ಮಾಡಲಿ, ನೀವು ಓದಿರ್ತೀರಾ, ನೀವು ಅದನ್ನು ಬರೀತೀರಾ, ನೀವು ಎಷ್ಟು ಓದಿರ್ತೀರೋ ಅಷ್ಟಕ್ಕೆ ತಕ್ಕಂಗೆ ಅಂಕಗಳು ಬಂದೇ ಬರುತ್ತೆ. ಸೊ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಎಕ್ಸಾಮ್ ಇರುತ್ತೋ ಇರಲ್ವೋ, ಲಾಕ್ಡೌನ್ ಆಗುತ್ತೋ ಆಗಲ್ವೋ, ಆನ್ಲೈನ್ ಎಕ್ಸಾಮಾ ಆಫ್ಲೈನ್ ಎಕ್ಸಾಮಾ, ನೆಕ್ಸ್ಟ್ ಕೋರ್ಸ್ ಏನು ಮಾಡಬೇಕು ಅಂತ ಅಷ್ಟೊಂದು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಆಲ್ರೆಡಿ ನಮ್ಮ ಶಿಕ್ಷಣ ಮಂತ್ರಿಗಳಾದ ನಾಗೇಶ್ ಅವರು ಹೇಳಿದ್ದಾರೆ, ಖಂಡಿತ ಎಕ್ಸಾಮ್ಸ್ ನಡೆಸ್ತೀವಿ ಅಂತ ಅಂದ್ಬಿಟ್ಟು, ಪ್ಲಸ್ ಎಕ್ಸಾಮಿನೇಷನ್ಸ್ ಬಗ್ಗೆ ಅವರು ಖಂಡಿತ ಮಾಡೇ ಮಾಡ್ತಾರೆ, ಎಕ್ಸಾಮಿನೇಷನ್ ಬಗ್ಗೆ ಅವರು ಏನೂ ಮಾತಾಡಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ ದೃಷ್ಟಿಯಿಂದ ಓದಕ್ಕಿಂತ ನಿಮ್ಮ ಒಂದು ಜ್ಞಾನ ಅಭಿವೃದ್ಧಿ ಮಾಡಿಕೊಳ್ಳೋ ದೃಷ್ಟಿಯಿಂದ ಓದಬೇಕು ಈ ಸಮಯದಲ್ಲಿ ಅಂತ ನಾನು ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ. ಎಷ್ಟೊಂದು ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜ್ ಆರಂಭ ಆಗೋದಕ್ಕೆ ಮುಂಚೆ ತುಂಬ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ರಿ, ಅಯ್ಯೋ ನಮಗೆ ಆನ್ಲೈನ್ ಪಾಠಗಳು ಅರ್ಥ ಆಗ್ತಾ ಇಲ್ಲ, ನಮಗೆ ಫಸ್ಟು ಕ್ಲಾಸಸ್ ಸ್ಟಾರ್ಟ್ ಆಗೋದ್ರೆ ಸಾಕಪ್ಪ, ಮನೆಯಿಂದ ಆಚೆ ಬಂದರೆ ಸಾಕಪ್ಪ ಅಂತ ಹೇಳ್ತಾ ಇದ್ರಿ. ಈಗ ಮನೆಯಿಂದನೂ ಆಚೆ ಬಂದಾಯಿತು, ಕ್ಲಾಸಸ್ಸು ಅಟೆಂಡ್ ಮಾಡ್ತಾ ಇದ್ದೀರಾ, ಮತ್ತೆ ಕಲಿತಾನೂ ಇದ್ದೀರಾ, ಮತ್ತೆ ತಿರ್ಗಾ ಏನಕ್ಕೆ ಮನಸ್ಸಲ್ಲಿ ಗೊಂದಲ ಇಟ್ಕೊಳ್ತೀರಾ, ಖಂಡಿತ ಗೊಂದಲನ ದೂರ ಹಾಕ್ಬಿಡಿ. ಸೊ ನಿಮಗೆ ಏನು ಭಯ ಬಂದುಬಿಟ್ಟಿದೆ ಅಂತಂದರೆ, ಹೋದ ವರ್ಷ ಅದ್ರೋದ ವರ್ಷ ಎಲ್ಲ ಪರೀಕ್ಷೆ ಭಾಳ ಈಸಿ ಇತ್ತು, ಇವ ಪಬ್ಲಿಕ್ ಎಕ್ಸಾಮ್ ನಾವು ಅಟೆಂಡ್ ಮಾಡಿದ್ರೆ ಎಕ್ಸಾಮ್ ಕಷ್ಟ ಆಗೋದ್ರೆ ನಮಗೆ ಮಾರ್ಕ್ಸ್ ಕಮ್ಮಿ ಬಂದುಬಿಟ್ರೆ ನಿಮ್ಮನ್ನೇ ನೀವು ಭಯಪಡಿಸ್ಕೊಳ್ತಾ ಇದ್ದೀರಾ. ಡೋಂಟ್ ಡೂ ಇಟ್. ನಾವು ಜ್ಞಾನ ಪಡೆಯೋದಕ್ಕೋಸ್ಕರ ಓದೋದು, ಅಂಕಕ್ಕೋಸ್ಕರ ಓದಲ್ಲ. ಅಂಕ ಬೇಕು ಏನಕ್ಕಂದರೆ, ಕೆಲವು ರಿಟರ್ನ್ ಟೆಸ್ಟು ಜಾಬ್ ಇಂಟರ್ವ್ಯೂಗೆಲ್ಲ ನಿಮ್ಮ ಅಂಕನ ಎಷ್ಟು ಬಂದಿದೆ ಅಂತ ಕೇಳ್ತಾರೆ. ಸೊ ಹಾಗಂತ ಅಂಕನೇ ಮಾರ್ಕ್ಸೇ ನಿಮಗೆ ಜೀವನ ಅಲ್ಲ. ಸೊ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅಷ್ಟೇನೆ. ಆದ್ದರಿಂದ ವಿದ್ಯಾರ್ಥಿಗಳೆಲ್ಲರೂ ಮಾರ್ಕ್ಸ್ ಬಗ್ಗೆ ಅಥವಾ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಜಾಸ್ತಿ ಆಲೋಚನೆ ಮಾಡದೆ ನಾನು ಕಲಿಬೇಕು, ಈ ಟಾಪಿಕ್ನ ಕಲಿಬೇಕು ಅಂತ ಒಂದು ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ನಾಲೆಡ್ಜು ಹೆಚ್ಚಿನ ಜ್ಞಾನ ಪಡ್ಕೊಳ್ಳಿ. ನಿಮಗೆ ಪಬ್ಲಿಕ್ ಎಕ್ಸಾಮ್ ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ನಾಳೆ ನಿಮಗೆ ಯಾವುದಾದ್ರೂ ಇಂಟರ್ವ್ಯೂಗೆ ಹೋಯಿತು ಅಂತಂದರೆ ಆ ವಿಷಯದ ಬಗ್ಗೆ ನಿಮ್ಮನ್ನು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ನೀವು ಉತ್ತರ ಹೇಳೋಂಥ ಪರಿಸ್ಥಿತಿಲಿರಬೇಕು. ಬದುಕು ನಮಗೋಸ್ಕರ ಇಲ್ಲ, ನಾವು ಬದುಕುಗೋಸ್ಕರ ಇದ್ದೀವಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಬಹಳಷ್ಟು ಪ್ರಶ್ನೆಗಳಿನ್ನೂ ಕೇಳಿದ್ದೀರಾ, ನಿಮ್ಮ ಬೇರೆ ಬೇರೆ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಾನು ಅಪ್ಡೇಟ್ನೊಂದಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.